ಆಪಲ್ ಕೇಕ್. ಇದು ಚೊಚ್ಚಲ ಬಾರಿಗೆ ನಿರ್ದೇಶನ ಕೇಳಿದಿರುವ ರಂಜಿತ್ ಕುಮಾರ್ ಗೌಡ ಅವರ ಚಿತ್ರದ ಹೆಸರು. ಅವರಲ್ಲಿ ಬರೀ ನಿರ್ದೇಶನ ಮಾತ್ರವಲ್ಲದೆ ಚಿತ್ರದ ಮೂವರು ನಾಯಕರಲ್ಲಿ ಒಬ್ಬರೂ ಆಗಿದ್ದಾರೆ. ಹಿರಿಯ ನಿರ್ದೇಶಕ ಎಸ್ ಕೆ ಭಗವಾನ್, ತಿಪಟೂರು ರಘು, ಸಿವಿ ಶಿವಶಂಕರ್ ಮೊದಲ ದೃಶ್ಯಕ್ಕೆ ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರ ಮೂರು ಸ್ಥಳಗಳಲ್ಲಿ ನಡೆಯುವ ಮೂವರು ಹುಡುಗರ ಕುರಿತಾದ ಕಥೆಯನ್ನ ಹೊಂದಿದೆ. ನಿರ್ದೇಶಕ ರಂಜಿತ್ ಕುಮಾರ್ ಈ ಬಗ್ಗೆ ಮಾತನಾಡಿದ್ದು, ಮಂಗಳೂರಿನ ಉಪ್ಪು, ಉತ್ತರ ಕರ್ನಾಟಕದ ಮೆಣಸಿನಕಾಯಿ, ಮಂಡ್ಯದ ಕಬ್ಬು ಈ ಚಿತ್ರದೊಳಗಿರುವ ಹೈಲೈಟ್ಸ್ ಅಂದಿದ್ದಾರೆ. ಸಮಾಜದಲ್ಲಿ ಗುರುತಿಸಿದವರ, ಕಡೆಗಣಿಸಲ್ಪಟ್ಟವರ ವಿಷಯ ಇಟ್ಕೊಂಡು ಈ ಕಥೆ ಮಾಡಲಾಗಿದೆ. ಮೂರು ಊರುಗಳ ವಿಭಿನ್ನ ಮನಸ್ಥಿತಿಯುಳ್ಳ ಹುಡುಗರು ಒಂದೇ ಕಡೆ ಸೇರಿದಾಗ ಏನೇನಾಗತ್ತೆ ಅನ್ನೋದು ಸಿನಿಮಾದ ಒಂದೆಳೆ. ಆಪಲ್ ಕೇಕ್ನಲ್ಲಿ ಪ್ರೀತಿ, ಸ್ನೇಹ, ನಂಬಿಕೆ, ಸೆಂಟಿಮೆಂಟ್ ಹೀಗೆ ಹಲವು ಅಂಶಗಳು ಇವೆ. ಈಗಿನ ಕಾಲಕ್ಕೆ ತಕ್ಕಂತೆ ಸಿನಿಮಾ ಮಾಡಲಾಗಿದೆ ಅನ್ನೋದು ನಿರ್ದೇಶಕರ ಮಾತು. ಶ್ರೀಧರ್ ಕಶ್ಯಪ್ ಸಂಗೀತ ಸಂಯೋಜನೆ ಮಾಡಿರುವ ಈ ಚಿತ್ರದಲ್ಲಿ ಮೂರು ಹಾಡುಗಳಿವೆ. ಹಿರಿಯ ರಂಗಕರ್ಮಿ ಎಎಸ್ ಮೂರ್ತಿ ಅವರೊಂದಿಗೆ ಬೀದಿ ನಾಟಕ ಸೇರಿ ಒಂದೆರಡು ಚಿತ್ರಗಳಲ್ಲಿ ಕೆಲಸ ಮಾಡಿರುವ ರಂಜಿತ್ ಕುಮಾರ್ ಈಗ ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ್ದು ಶಂಕರ್ ಮತ್ತು ಅರವಿಂದ್ ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದಾರೆ. ಶುಭ, ಚೈತ್ರಾ ಶೆಟ್ಟಿ ಚಿತ್ರದ ನಾಯಕಿಯರು. ಮಂಗಳೂರು, ಚನ್ನಪಟ್ಟಣ, ಹಾವೇರಿ, ಬೆಂಗಳೂರು ಮತ್ತಿತರ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡಲಾಗಿದ್ದು ಸವಿಯೋದಕ್ಕೆ ಆಪಲ್ ಕೇಕ್ ಸಿದ್ಧವಾಗಿದೆ. ಮತ್ತಷ್ಟು ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.